ಬಿಡೋದಿಲ್ಲ ಕಣೋ ನಿನ್ನ. ಮದ್ವೆ ಮಾಡ್ಕೊಳ್ತೀನಿ ಅಂತ ಚಾಲೆಂಜ್ ಮಾಡಿದೆ, ಅದನ್ನ ಮಾಡ್ ತೋರಿಸಿದೀನಿ. ಈಗ ನಿಮ್ಮೆಲ್ಲರನ್ನು ಬೀದಿ ಪಾಲ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ರಜನಿನೇ ಅಲ್ಲ. ಅದೇನ್ ಮಾಡ್ಕೊಂತೀಯೋ ಮಾಡ್ಕೋ, ನನ್ನ ಬದುಕಲ್ಲಿ ಇನ್ನೇನು ಉಳಿದಿದೆ ಅಂತ ನಾನು ನಿಂಗೆ ಹೆದರ್ಕೋಬೇಕು? ನಮ್ಮ ಪಾಲಕ್ ನಮ್ಮ ಅಮ್ಮನೇ ಇಲ್ದಿರೋ ಹಾಗೆ ಮಾಡಿಬಿಟ್ಟೆ, ಇನ್ನೇನ್ ತಾನೇ ಮಾಡಕ್ ಸಾಧ್ಯ ನೀನು? ನೋಡು, ಇನ್ನೊಂದು ಕ್ಷಣ ನೀನ್ ನನ್ನ ಕಣ್ ಮುಂದೆ ಇದ್ರು ಇನ್ನು ನನ್ನ ಜೀವ ಸಹಿತ ಉಳ್ಸಲ್ಲ. ಗೆಟ್ ಆಪ್ ಫ್ರಮ್ ಯು. ರಜನಿ ಹೋದ್ಲು, ನೀನು ಮನೆ ಹಿರಿ ಮಗ ಕಣು, ನೀನೇ ಈ ಮನೆಗೆ ಆಧಾರ. ರಜನಿ ಅಧ್ಯಾಯ ಮುಗೀತು, ನಮ್ಮೆಲ್ಲರ ಜೀವನದಲ್ಲಿ ಮೊದಲನೇ ಅಧ್ಯಾಯ ಮುಗೀತು. ಇನ್ನು ಎಷ್ಟು ಅಧ್ಯಾಯಗಳಿದೆಯೋ ಏನು ಯಾರಿಗೆ ಗೊತ್ತು? ಗಗನ್, ಅಪ್ಪನ ನೋಡು, ಅಪ್ಪ ಭೂಮಿಗೆ ಇಳಿದೋಗಿದ್ದಾರೆ. ನಾವೆಲ್ಲರೂ ಅಪ್ಪಂಗೆ ಊರ್ಗೊಲ್ಲಾಕಿರ್ಬೇಕು ತಾನೆ? ನೀನೇ ಹೀಗೆ ಧೈರ್ಯ ಕೆಟ್ಟರೆ ಹೇಗೋ? ಧೈರ್ಯ ತನ್ಕೋ, ಸಮಾಧಾನ ತಂದ್ಕೊಳು. ದಾರಿ ತಪ್ಪು ಬಂದ್ಬಿಟ್ಟಿದ್ಯಾ? ನಿಮ್ಮ ದಾರಿ ಈ ಕಡೆ ಅಲ್ಲ, ಆ ಕಡೆ. ನಿನಗೆ ಈ ಮನೇಲಿ ಜಾಗ ಇಲ್ಲ, ನೀವು ಹೋಗ್ಬೋದು. ಇದೇನ್ ಡ್ಯಾಡ್ ಹೀಗೆ ಹೇಳ್ತಾ ಇದ್ದೀರಾ? ಇದು ನನ್ನ ಮನೆ, ನೀವು ಹೋಗು ಅಂದ್ರೆ ನಾನು ಹೋಗಲ್ಲ. ನಾನು ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿದಾಗ ನನ್ನ ಮಾತು ಕೇಳದೆ ಹೋದ್ಯಲ್ಲ, ಈಗ ನೀನು ಮತ್ತೆ ಹೊರಗೆ ಬರ್ತೀನಿ ಅಂತ ಹೇಳಿದ್ರೆ ನಿನ್ನ ಮಾತು ನಾನು ಕೇಳಬೇಕಾ? ನೀನು ಹೇಳೋದಕ್ಕೆಲ್ಲ ತತಾಸ್ತು ಅಂತ ಹೇಳ್ತಿದ್ದೆ, ನಿಮ್ಮಪ್ಪ ನಾನಲ್ಲ. ಇದು ನಿನ್ನ ಮನೇನೂ ಅಲ್ಲ, ಹೋಗಾಚೆ. ಏನ್ ಡ್ಯಾಡ್ ಬಾಗ್ಲಲ್ಲಿ ನಿಲ್ಸಿ ನಿಮ್ ಹಗರಣ ನೋಡ್ತೋರು ಏನ್ ತಿಳ್ಕೊಳ್ತಾರೆ ಡ್ಯಾಡ್? ಓ, ಜನ ನಮ್ ನಡವಳಿಕೆನೆಲ್ಲ ನೋಡಿ ಏನ್ ಅನ್ಕೋತಾರ ಅನ್ನೋ ಪರಿಜ್ಞಾನ ಈಗ ನಿನಗ್ ಬಂತ? ಇಷ್ಟು ದಿವಸ ಎಲ್ಲಿಗೆ ಹೋಗಿತ್ತು? ಹೇಳದ್ನಲ್ಲ ಡ್ಯಾಡ್ ಹಗರಣ ಬೇಡ ಅಂತ. ಏನ್ ಮಾತಾಡ್ಬೇಕೋ ಒಳಗ್ ಹೋಗಿ ಮಾತಾಡೋಣ. ಹಗರಣ ಹಗರಣ ಮಾಡೋದು ನಿನ್ನ ಒಬ್ಳಿಗೆ ಜನ್ಮಸಿದ್ಧ ಹಕ್ಕು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಬೇರೆಯವರು ನಿನಗೆ ತೊಂದರೆ ಕೊಟ್ರೆ ಅದು ಹಗರಣ, ನೀನು ಬೇರೆಯವ್ರಿಗೆ ತೊಂದರೆ ಕೊಟ್ರೆ ಅದು ನಿನಗೆ ಥ್ರಿಲ್. ಲೆಟ್ ಮೀ ಪುಟ್ ಅ ಫುಲ್ ಸ್ಟಾಪ್ ಟು ಆಲ್ ಯುವರ್ ಅಟ್ರಾಸಿಟೀಸ್. ನಾನು ನಿನ್ನನ್ನು ಮನೆಯೊಳಗೆ ಸೇರಿಸಲ್ಲ, ಗೆಟ್ ಔಟ್. ಡ್ಯಾಡ್ ನೀವೇ ಹೀಗಂದ್ರೆ ಹೇಗೆ? ಈಗ ನಾನು ಎಲ್ಲಿಗೆ ಹೋಗ್ಲಿ? ಯಾಕೆ ನನ್ನ ಗಂಡನ ಮನೆಗೆ ಹೋಗೋದಕ್ಕೆ ಯಾರು ನನಗೆ ಅಡ್ಡಿ ಬರ್ತಾರೆ ಅಂತ ಚಾಲೆಂಜ್ ಮಾಡಿದೆಯಲ್ಲ, ಏನಾಯ್ತು ನಿನ್ನ ಚಾಲೆಂಜ್? ಅದು
ಗಗನ್ ಅಮ್ಮ ಹೋಗ್ಬಿಟ್ರು ಡ್ಯಾಡ್. ಗಗನ್ ನನಗೆ ಫೋನ್ ಮಾಡಿ ಹೇಳ್ದ, ಆದ್ರೆ ಏನಾಯ್ತು? ಅತ್ತೆ ಸತ್ತಿದ್ದಕ್ಕೆ ಗಂಡನ್ನ ಬಿಟ್ಟು ತವ್ರ ಮನೆಗೆ ಬಂದ ಹೆಂಡತಿನ ನಾನು ಎಲ್ಲೂ ನೋಡಿಲ್ಲ. ಡ್ಯಾಡ್, ಗಗನ್ ನನ್ನ ಕತ್ ಹಿಡ್ದು ಆಚೆ ತಳ್ಳಿದಾನೆ, ಅದಕ್ಕೆ ನೀವೇನಾದ್ರೂ ಆಕ್ಷನ್ ತಗೊಳ್ತೀರಾ ಅಂತ ನಾನು ಇಲ್ಲಿಗೆ ಬಂದ್ರೆ ನೀವು ನನ್ನೇ ಬೈತಾ ಇದ್ದೀರಲ್ಲ. ಗಗನ್ ನನ್ನ ಹೀನಮಾನವಾಗಿ ಬೈದ, ಅಲ್ಲ ಅವ್ರ ಅಮ್ಮ ಸತ್ರೆ ಅದಕ್ಕೆ ನಾನು ಹೊಣೆನಾ? ಹೆಣ್ಣಿಗೂ ಒಂದು ಸ್ಟೇಟಸ್ ಇದೆ ಅನ್ನೋದೇ ಅವನಿಗೆ ಗೊತ್ತಿಲ್ಲ ಡ್ಯಾಡ್. ಅದಕ್ಕೆ ವಿ ಬೋತ್ ಹ್ಯಾವ್ ಟು ಟೀಚ್ ಹಿಮ್ ಎ ಲೆಸನ್. ಏನ್ ಟೀಚ್ ಮಾಡೋದು? ನಾನ್ಸೆನ್ಸ್. ಪಾಠ ಕಲ್ತ್ಕೋಬೇಕಾದವಳು ನೀನು. ಅವನು ದುಃಖದಲ್ಲಿದ್ದಾನೆ, ಆ ನೋವಲ್ಲಿ ಏನೋ ನಾಲ್ಕು ಮಾತು ತಂದಿದ್ದಾನೆ, ಅದಕ್ಕೆ ನೀನ್ ನಗೆ ತಗೊಂಡ್ ಬಂದ್ಬಿಡೋದಾ? ಮತ್ತಿನ್ನೇನ್ ಮಾಡ್ಬೇಕಾಗಿತ್ತು? ಬಾಗ್ಲಲ್ಲಿ ಬಿದ್ದಿರ್ಬೇಕಾಗಿತ್ತಾ? ಯಾಕೆ, ನನಗೇನ್ ಮನೆ ಇಲ್ವಾ? ಮನೆ ಇತ್ತು ಒನ್ಸ್ ಅಪಾನ್ ಎ ಟೈಮ್, ಈಗಿಲ್ಲ. ಎಲ್ಲರಂತೆ ನೀನು ಎರಡು ಕಡೆ ಹಿರಿಯರು ಒಪ್ಪಿಗೆ ಪಡ್ಕೊಂಡು ಅಲ್ಲಿ ಹೋಗಿದ್ದಿದ್ರೆ ಮಾವನ ಮನೆಯಲ್ಲಿ ನಿನಗೂ ಮರ್ಯಾದೆ ಸಿಕ್ತಿತ್ತು. ಗಂಡನ ಮನೆ ಸುಖ ದುಃಖ ನಿನ್ನ ಸುಖ ದುಃಖ ಅಂತ ನೀನು ಅನ್ಕೊಂಡಿದ್ದಿದ್ರೆ ಈ ರೀತಿ ವಾಪಸ್ ಬರ್ತಿರ್ಲಿಲ್ಲ. ಅವನ ಕೋಪದಲ್ಲಿ ಏನಾದರೂ ಅಂದ್ರೂ ನೀನು ಶಾಂತವಾಗಿರ್ಬೇಕಾಗಿತ್ತು. ಆ ಮನೆಯ ಜನರ ಮನಸ್ಸಲ್ಲಿ ನಿನ್ನ ಬಗ್ಗೆ ಒಳ್ಳೆ ಭಾವನೆ ಇದ್ದಿದ್ರೆ ಅವರು ಗಗನ್ ನಿನ್ನನ್ನು ಆಚೆ ಕಳಿಸೋದಕ್ಕೆ ಬಿಡ್ತಿರ್ಲಿಲ್ಲ, ನೀನು ಲಗೇಜ್ ತಗೊಂಡು ಇಲ್ಲಿ ಬರ್ತಿರ್ಲಿಲ್ಲ. ಓಕೆ ಡ್ಯಾಡ್, ನೀವು ಹೇಳ್ತಿರೋ ನಿಜ, ಆದರೆ ನಾನು ಇವಾಗ ಎಲ್ಲಿಗೆ ಹೋಗ್ಲಿ? ಅದನ್ನ ನೀನೇ ಡಿಸೈಡ್ ಮಾಡಬೇಕು. ನಿನಗೇನು ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಓಡಾಡೋದು ಕಾರ್ ಇದೆ, ಯಾವುದೋ ಹೋಟ್ಲಲ್ಲಿ ಇರು. ನಿನ್ನ ಮಟ್ಟಿಗೆ ಗಂಡ ಅನ್ನೋನು ನೀನು ಹೇಳೋದನ್ನ ಕೇಳ್ಕೊಂಡು ಬಿದ್ದಿರೋ ಪ್ರಾಣಿ. ಅದಕ್ಕೆ ಗಗನ್ ಒಪ್ಪಲಿಲ್ಲ ಅಂದ್ರೆ ಇನ್ನೊಬ್ಬ, ಅವನಿಲ್ಲ ಅಂದ್ರೆ ಮತ್ತೊಬ್ಬ. ಹೇಗಾದ್ರೂ ಜೀವನ ನಡೆಸು. ಹೇಗಿದ್ರು ನೀನು ಯಾರನ್ನು ಕೇರ್ ಮಾಡಲ್ಲ, ನಿನ್ನನ್ನು ಯಾರು ಕೇರ್ ಮಾಡಲ್ಲ. ಗುಡ್ ಹೆಲ್ತ್. ಏನ್ ಡ್ಯಾಡ್, ನೀವು ನನ್ನ ಅಷ್ಟು ಚೀಪ್ ಅಂತ ತಿಳ್ಕೊಂಬಿಟ್ಟಿದ್ದೀರಾ? ನೀವ್ ಇಂಥ ಮಾತಾಡ್ತಿದ್ದೀರಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಮನಸ್ಸು ಕಲ್ಲಾಗಿ ಹೋಗಿದೆ, ಬೇರೆ ಮಾತು ಬರಲ್ಲ. ನಿನಗೆ ಈ ಮನೆಯಲ್ಲಾಗಲಿ ನನ್ನ ಮನಸ್ಸಲ್ಲಾಗಲಿ ಜಾಗ ಇಲ್ಲ. ನನಗೆ ರಜನಿ ಅಂತ ಒಬ್ಳು ಮಗಳಿದ್ಲು ಅಂತ ನಾನು ಯಾವತ್ತಾದ ನೆನೆಸ್ಕೊಂಡ್ರೆ ಅದು ನಿನ್ನ ಪುಣ್ಯ ಅಂತ ತಿಳ್ಕೊ. ಈಗ ನಾನು ಕಣ್ಣು ಮುಂದೆ ನಿಂತ್ಕೋಬೇಡ, ಔಟ್. ಗೆಟ್ ಔಟ್ ಡ್ಯಾಡ್, ಪ್ಲೀಸ್ ಗೆಟ್ ಔಟ್. ಗೆಟ್ ಔಟ್ ಫಾರ್ ಎವರ್ ಡ್ಯಾಡ್. ಗಗನ್, ಯಾಕೆ ಹೀಗೆ ಆಕಾಶನೇ ತಲೆ ಮೇಲೆ ಬಿದ್ದವ್ರು ಹಾಕ್ಕೋತಿದ್ದೀರಿ? ನಿಮ್ಮ ತಾಯಿಯವರು ನಮ್ಮನ್ನೆಲ್ಲ ಬಿಟ್ಟು ಹೋದರು, ನಿಜ. ಹಾಗಂತ ಇರೋರ್ ಜೀವನ ರಥ ಹಾಗೆ ನಿಂತು ಬಿಡ್ಬೇಕಾ? ಅಮ್ಮನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅನ್ನೋದು ಕ್ಷಣ ಕ್ಷಣಕ್ಕೂ ನನ್ನನ್ನು ಕುಟುಕ್ತಾ ಇದೆ. ನಾನು ಎಂಥ ಪರಿಸ್ಥಿತಿಲ ಆ ರಜನಿನ ಮದುವೆ ಆದೆ ಅನ್ನೋದನ್ನ ನನ್ನ ಮನೇಲಿ ಮೊದಲೇ ಹೇಳ್ಬಿಟ್ಟಿದ್ದಿದ್ರೆ ಇಂಥ ಅನಾಹುತ ಆಗ್ತಾ ಇರಲಿಲ್ಲ. ಗಗನ್, ನೀನು ಎಂಥವನು ಅಂತ ನಮಗೆಲ್ಲ ಗೊತ್ತಿಲ್ವ? ನಿಮ್ಮ ಅಮ್ಮನ ಆಯಸ್ಸು ತೀರಿತ್ತು, ಅವಳು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದು. ನೀನು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಕೊರಗ್ತಾ ಇದ್ರೆ ನಿಮ್ಮ ಅಮ್ಮನ ಮನಸ್ಸಿಗೆ ಯಾವತ್ತೂ ಶಾಂತಿ ಸಿಗಲ್ಲ. ಪಲ್ಲವಿ, ಎಲ್ಲ ಮುಗೀತಲ್ಲ, ಹೊರಡೋಣ, ಅಮ್ಮ ಕಾಯ್ತಾ ಇರ್ತಾಳೆ. ಗಗನ್, ಇನ್ನು ಎಷ್ಟು ದಿನ ಅಂತ ಹೀಗೆ ಕೂತಿರ್ತೀರಿ? ಆಫೀಸ್ಗೆ ಹೋಗಿ, ವಾತಾವರಣ ಬದಲಾದರೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಇಲ್ಲ ರಘು, ಯಾಕೋ ನನಗೇನು ಬೇಡ ಅನಿಸ್ಬಿಟ್ಟಿದೆ. ಇನ್ನೂ ಒಂದು ವಾರ ಆಫೀಸ್ ಹತ್ರ ಹೋಗಲ್ಲ. ನಾನು ಆಫೀಸ್ಗೆ ಹೋದರೆ ಆ ರಜನಿ ಇಲ್ಲಿಗೆ ಬಂದು ಏನಾದರೂ ರಾಗಾಂತ ಮಾಡಿದ್ರೆ ಅನ್ನೋ ಭಯ. ಹೀಗೆ ಭಯ ಪಟ್ಕೊಂಡು ಕೂತ್ರೆ ಆಗೋದಿಲ್ಲ. ನೀವೇನು ಅನ್ಕೊಳ್ಳಲ್ಲ ಅಂದರೆ ನನಗನ್ಸಿದ್ದನ್ನ ನಾನು ಹೇಳ್ತೀನಿ. ಪರವಾಗಿಲ್ಲ, ಹೇಳಿ. ನೀವು ದುಡುಕಿದ್ರಿ ಅನ್ಸತ್ತೆ. ರಜನಿ ವಿಷಯಕ್ಕೆ ನೀವು ಮದುವೆಗಿಂತ ಮೊದಲೇ ಹಠ ಹಿಡಿಬೇಕಾಗಿತ್ತು. ಏನಾಗಿರೋದು? ಒಂದು ಸ್ವಲ್ಪ ಮಾತುಕತೆ ಆಗಿರೋದು. ಅವರೇನೋ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಅದಕ್ಕೆ ಸೋತು ನೀವು ರಿಜಿಸ್ಟ್ರಾರ್ ಆಫೀಸ್ಗೆ ಯಾಕೆ ಹೋಗಬೇಕಾಗಿತ್ತು? ಅದು ನೀವು ಮಾಡಿದ ಮೊದಲನೇ ತಪ್ಪು. ಮದುವೆ ಆದಮೇಲೆ ಅದನ್ನು ಸರಿಯಾಗಿ ನಿಭಾಯಿಸದೇ ಇದ್ದಿದ್ದು ಎರಡನೇ ತಪ್ಪು. ಈಗ ಹೀಗೆ ಹೆದರ್ಕೊಂಡು ಕೂತಿರೋದು ಮೂರನೇ ತಪ್ಪು.
ಈಗ ಅವನು ಏನ್ ಮಾಡಬೇಕು? ನಂದೇ ಉದಾಹರಣೆ ಕೊಡ್ತೀನಿ, ನನ್ನ ಮಾತು ಕೇಳಿ ನೀವು ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಹೇಳಿ. ನಾನು ಮಂದಾರ ಅವ್ರನ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದೆ, ಆದರೆ ಕಾರಣಾಂತರಗಳಿಂದ ಮತ್ತೆ ನಮ್ಮ ನಿಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಈ ಮದುವೆ ಒಳ್ಳೇದಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಬೇಡ ಅಂತ ಅಂದೆ. ಇದರಿಂದ ನಮ್ಮನೇಲೂ ಬೇಜಾರು ಮಾಡಿಕೊಂಡ್ರು, ನನ್ನ ಮೇಲೆ ಪ್ರೆಷರ್ ತಂದರು. ನಿಮ್ಮ ಅಮ್ಮನೂ ಬಂದು ನನಗೆ ಬೈದು ಹೋದರು, ಆದರೆ ನಾನು ಜಗ್ಲಿಲ್ಲ. ನಾನು ಈ ವಿಷಯ ಪ್ರಸ್ತಾಪ ಮಾಡಬಾರ್ದು ಅಂದ್ಕೊಂಡಿದ್ದೆ, ಆದರೆ ನೀವೇ ವಿಷಯ ಎತ್ತಿದ್ರಿಂದ ನಾನು ಹೇಳ್ತೀನಿ. ನೀವು ದುಡುಕ್ಬಿಟ್ರಿ ಅಂತ ನಮ್ಮ ಮಂದಾರ ಆಗಿದ್ದಕ್ಕೆ ತುಂಬ ಕೂಲಾಗಿ ತಗೊಂಡ್ಲು. ಬೇರೆ ಮನೆಯವರಾಗಿದ್ರೆ ದೊಡ್ಡ ರಾಧಾ ಅಂತಾನೆ ಆಗ್ಬಿಡ್ತಾ ಇತ್ತು. ಅದು ಹಾಗಲ್ಲ ಗಗನ್. ಸಾಕು ನಿಲ್ಸು ಪಲ್ವಿ, ಎಷ್ಟೇ ಆದರೂ ನಿನ್ನ ಗಂಡ ತಾನೆ, ನಿನ್ನ ಗಂಡನ ನೀನು ವಹಿಸ್ಕೊಳ್ಳೋದು ಸಹಜನೇ. ವಸ್ತುಸ್ಥಿತಿ ಏನು ಅಂತ ಹೇಳಿದೆ ಅಷ್ಟೆ. ಹಾಗಂತ ರಘು ಬಗ್ಗೆ ನನ್ಗೆ ಯಾವ ಬೇಜಾರು ಇಲ್ಲಮ್ಮ. ನಿಜ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಿನಗಾಗಲಿ ಮಂದಾರಗಾಗಲಿ ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ನನಗೆ ಮತ್ತೆ ರಘುಗೆ. ಅವತ್ತು ರಘು ನನಗೆ ಸಹಕರಿಸದೇ ಇದ್ದಿದ್ರೆ ಮಂದಾರ ಮದುವೆ ರಘು ಜೊತೆನೆ ಆಗಿ ದೊಡ್ಡ ಅನಾಹುತನೇ ಆಗಿರೋದು. ಹೌದು ಗಗನ್, ಅವತ್ತು ನೀನು ಅಪ್ಪ ಮಾತಾಡ್ಕೋತಾ ಇದ್ದಿದ್ನ ನಾನು ಕೇಳಿಸ್ಕೊಂಡೆ. ಅಪ್ಪ ಯಾಕಪ್ಪ ಮಲಗಲಿಲ್ವಾ? ಯಾಕೋ ನಿದ್ದೆ ಬರಲಿಲ್ಲಪ್ಪ. ನಿಮ್ಮಮ್ಮ ಅವರೆಲ್ಲ ಮಲಗಿದ್ರ? ಹ್ಞೂ, ಎಲ್ಲರೂ ಮಲಗಿದ್ದಾರೆ. ಯಾಕೆ? ನಿಂಗೆ ಗೊತ್ತಲ್ಲಪ್ಪ, ನಿಮ್ಮಮ್ಮ ಮಂದಾರ ಮದುವೆ ಮಾಡೋಕ್ಕೆ ಹಠ ಮಾಡ್ತಾ ಇದ್ದಾಳೆ. ಆದರೆ ನಾವು ಅವಳ ಮದುವೆ ಹೇಗೆ ಮಾಡೋದು? ನನಗೆ ಅರ್ಥ ಆಗತ್ತಪ್ಪ. ಅದಕ್ಕೆ ಮಂದಾರ ಮದುವೆ ಸೆಟ್ಲಾದರೂ ಹೇಗೋ ಮಾಡಿ ನೀವೇ ಅದನ್ನು ತಪ್ಪಿಸ್ತಾ ಇದ್ದೀರ. ನನ್ನ ದುರಾದೃಷ್ಟ ನೋಡಪ್ಪ, ಹಿರಿ ಮಗಳ ಮದುವೆ ಮಾಡೋ ಹಂಗಿಲ್ಲ, ಆ ಯೋಗನೂ ಇಲ್ಲ ನನಗೆ. ಅಪ್ಪ ಬೇಜಾರು ಮಾಡ್ಕೋಬೇಡಿ, ನಮ್ಮ ಕೈಲಿ ಏನಿದೆ? ನಮ್ಮ ಮಂದಾರ ಮದುವೆ ಮಾಡಿ ಅವಳು ಸಾವಿಗೆ ನಾವೇ ಕಾರಣ ಆಗೋಕ್ಕಿಂತ ಅವಳು ಹಾಗೆ ನಮ್ಮ ಕಣ್ಮುಂದೆ ನಗ್ನಗ್ತಾ ಓಡಾಡ್ಕೊಂಡಿದ್ರೆ ಸಾಕಲ್ವಾ? ಈ ಪ್ರಪಂಚದಲ್ಲಿ ಎಷ್ಟೋ ಜನ ಮದುವೆನೇ ಆಗದೇನೆ ಇಲ್ವಾ ಅಪ್ಪ? ನಮ್ಮ ಮಂದಾರನ ಹಣೆಯಲ್ಲಿ ಮದುವೆ ಅನ್ನೋ ಮೂರು ಅಕ್ಷರ ಬರ್ತಿಲ್ಲ ಅಂತ ತಿಳ್ಕೊಂಬಿಡೋಣ ಅಷ್ಟೇ. ನೀವು ಅವತ್ತು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಈ ಮದುವೆ ನಡೆಯೋದ್ರಿಂದ ಮಂದಾರ ಪ್ರಾಣಕ್ಕೆ ಕುತ್ತಿದೆ ಅನ್ನೋದನ್ನ ಕೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಏನು ಮಾಡಬೇಕು ಅಂತಲೇ ತೋಚಲಿಲ್ಲ. ಈ ಮದುವೆ ನಡೆಯೋಕೆ ಬಿಡೋದಾ ಅಥವಾ ಈ ಮದುವೆನ ತಡೆಯೋದಾ ಅನ್ನೋದು ನನ್ನ ಮನಸ್ಸಲ್ಲಿ ಕಾಡ್ತಾ ಇತ್ತು. ಎರಡೆರಡು ಮನಸ್ಸು. ಈ ಮದುವೆ ನಿಲ್ಲಿಸಿದ್ರೆ ಮಂದಾರಿಗೆ ಜೀವನದಲ್ಲಿ ಮದುವೆ ಆಗುತ್ತಾ ಅನ್ನೋದು ಒಂದು ಮನಸ್ಸಾದರೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಹಾಗೆ ಈ ಮದುವೆನ ಈಗ ತಡೆದ್ಬಿಡೋಣ, ಮುಂದೆ ದೇವರು ಹೇಗೋ ನಡೆಸ್ತಾನೆ ಅಂತ ಯೋಚನೆ ಮಾಡಿ ಈ ಮದುವೆನ ನಾನೇ ನಿಲ್ಲಿಸ್ಬಿಟ್ಟೆ. ಅಂದರೆ ಮಂದಾರ ಮದುವೆ ಮುರಿಯೋದಕ್ಕೆ ನೀನು ಕಾರಣನ? ಹೌದು ಗಗನ್, ನೀನು ನನಗೆ ಏನು ಬೇಕಾದರೂ ಬೈ, ಯಾಕಂದರೆ ನನಗವತ್ತು ಹಾಗೆ ತೋಚ್ತು, ಅದಕ್ಕೆ ಹಾಗೆ ಮಾಡಿದೆ. ಆದರೆ ನೀನು ಹೇಗೆ ತಪ್ಪಿಸ್ದೆ? ನನಗಿದ್ದಿದ್ದು ಒಂದೇ ದಾರಿ, ಅದಕ್ಕೆ ರಘುನ ಮೀಟ್ ಮಾಡೋಣ ಅಂತ ಹೋದೆ. ಹೌದು, ಪಲ್ಲವಿ ನನ್ನ ಹತ್ರ ಬಂದು ಇರೋ ವಿಷಯನ ಹೇಳದೆ ನೀವು ಏನಾದರೂ ಮಾಡಿ ಮಂದಾರನ ನಾನು ಮದುವೆ ಆಗಲ್ಲ ಅಂತ ಹೇಳಿಬಿಡಿ ಅಂತ ಅಂದ್ಲು. ನನಗೆ ಮೊದಲು ಈ ವಿಷಯ ತಲೆ ಕೂಡ ಅರ್ಥ ಆಗಲಿಲ್ಲ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಪಲ್ಲವಿಗೆ ಮಂದಾರನ ಮೇಲೆ ಹೊಟ್ಟೆ ಕಿಚ್ಚಿದೆ ಅಂತ. ಆದರೆ ನಿಮ್ಮ ಮನೆ ವಾತಾವರಣ ನೋಡಿದಾಗ ನನಗೆ ಹಾಗೆ ಅನ್ನಿಸ್ಲಿಲ್ಲ. ಕಡೆಗೆ ಅವಳು ಹೇಳಿದಾಗೆ ಮಾಡಿದೆ. ಅಂದರೆ ನಮ್ಮ ಮಂದಾರನ ಮದುವೆ ಆಗಬೇಡಿ,
ನನ್ನನ್ನೇ ಮದುವೆ ಮಾಡ್ಕೊಳ್ಳಿ ಅಂತ ಪಲ್ಲವಿನೇ ನಿಮ್ಗೆ ಸಜೆಸ್ಟ್ ಮಾಡಿದ್ಲ? ಚೇಚೆ, ಆ ವಿಷಯನೇ ಬರಲಿಲ್ಲ. ನಾನು ಆಮೇಲೆ ನಿಮಗೆ ಆ ವಿಷಯ ಹೇಳಿದ್ದು. ಇವತ್ತಿಗೂ ಪಲ್ಲವಿ ನನ್ನ ಹಂಗಿಸ್ತಾ ಇರ್ತಾರೆ. ನಾನು ಹೇಳಿದ್ದು ನೀವು ಮಂದಾರನ ಮದುವೆ ಆಗಬೇಡಿ ಅಂತ, ನನ್ನ ಮದುವೆ ಆಗಿ ಅಂತ ಹೇಳದ್ನ ಅಂತ. ಮತ್ತಿನ್ನೇನು, ಜನ ಏನ್ ಅನ್ಕೊಳ್ಳಲ್ಲ, ರಘು ಅಂತ ಒಳ್ಳೆ ಹುಡುಗ ನನಗ್ ಸಿಗ್ಲಿ ಅಂತ ಮಂದಾರ ಮದ್ವೆ ಮುರಿದ್ರು ಅಂತ ಹೇಳಲ್ವಾ, ಅದಕ್ಕೆ ನಾನು ಅಷ್ಟೊಂದು ವಿರೋಧ ಮಾಡಿದ್ದು. ಆದ್ರೆ ನನ್ ಮಾತು ಯಾರು ಕೇಳಲೇ ಇಲ್ಲ. ಆ ಮಂದಾರನೇ ಮುಂದೆ ನಿಂತು ಈ ರಘುಗ್ ನನ್ನ ಗಂಟು ಹಾಕ್ಬಿಟ್ಲು. ಹೋಗ್ಲಿ, ನನ್ನ ಬಿಟ್ಟೆ ಬಿಡು. ಡೈವರ್ಸ್ ನಲ್ಲಿ ಮ್ಯೂಚುವಲ್ ಕನ್ಸೆಂಟ್ ಗೆ ಒಪ್ಪಿಗೆ ಕೊಟ್ಟೆ ಬಿಡ್ತೀನಿ. ನೀವೇನೋ ಕೊಡ್ತೀರಾ, ಆದ್ರೆ ನಾನ್ ಕೊಡ್ಬೇಕಲ್ಲ. ಎಷ್ಟೇ ಆದ್ರೂ ನೀವು ಗಂಡಸ್ರು, ಇನ್ನೊಂದು ಮದ್ವೆ ಆಗ್ತೀರಾ, ಬಿಟ್ರೆ ಮತ್ತೊಂದು ಆಗ್ತೀರಾ. ನಮಗ್ ತಾನೇ ಕಷ್ಟ, ಎಲ್ರು ಗಂಡ ಬಿಟ್ಟವಳು ಅಂತ ಆಡ್ಕೋತಾರೆ. ಪಲ್ಲವಿ, ನಿಮ್ಮ ಅಕ್ಕನ ಪ್ರಾಣ ಉಳ್ಸೋಕೆ ತಾನೇ ನೀನ್ ರಘುನ ಮದುವೆ ಮಾಡ್ಕೊಂಡಿದ್ದು? ಅಲ್ಲಪ್ಪ, ಮೆಡಿಕಲ್ ಸೈನ್ಸ್ ಇಷ್ಟೊಂದು ಇಂಪ್ರೂವ್ ಆಗಿರುವಾಗ ಮದ್ವೆ ಆದ್ರೆ ಮಂದಾರ ಸತ್ತೋಗ್ತಾಳೆ ಅಂದ್ರೆ ಯಾರ ಕೈಯಲ್ಲೂ ನಂಬಕ್ ಆಗ್ತಿಲ್ಲ. ನನ್ಗನ್ಸುತ್ತೆ ಆ ಡಾಕ್ಟರ್ ಸುಳ್ಳು ಹೇಳಿರ್ಬೇಕು ಅಂತ. ಇಲ್ಲಮ್ಮ, ನೀನ್ ತಪ್ಪು ತಿಳ್ಕೊಂಡಿದೀಯ. ಮಂದಾರ ಮದುವೆ ಆಗಿ ಅವಳು ಗರ್ಭ ಧರಿಸಿದ್ರೆ ಅವಳು ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದರು. ಆದ್ರಿಂದ ಯಾವುದೇ ಕಾರಣಕ್ಕೂ ಈ ವಿಷಯ ಮಂದಾರಗೆ ಗೊತ್ತಾಗಬಾರ್ದಮ್ಮ. ನೋಡಿ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇದ್ರ ಬಗ್ಗೆ ಇನ್ಯಾರೂ ಚರ್ಚೆ ಮಾಡೋದು ಬೇಡ. ಅಮ್ಮ ಹೋದ್ಮೇಲಂತೂ ಊಟದಲ್ಲಿ ರುಚಿನೂ ಇಲ್ಲ, ಪಾಕನೂ ಇಲ್ಲ. ಇನ್ನು ಈ ದಾಕ್ಷಾಯಿಣಿ ಮಾಡೋ ಅಡುಗೆನ ದೇವರೇ ಬಂದು ಮೆಚ್ಚಬೇಕು. ಅಪ್ಪ ನೋಡು ಹೇಗೆ ಕುಸ್ತೋಗಿದ್ದಾರೆ. ನೋಡಿ ನಿವೇದಿತಾ, ನಾನೇನು ಪಾಕಶಾಸ್ತ್ರ ಪ್ರವೀಣೆ ಅಂತ ಬೋರ್ಡ್ ಹಾಕೊಂಡಿಲ್ಲ. ನನಗೆ ಬಂದಂಗೆ ಅಡುಗೆ ಮಾಡ್ತೀನಿ. ಒಂದು ಕೆಲಸ ಮಾಡು, ಇನ್ಮೇಲೆ ನೀನೇ ಅಡುಗೆ ಮಾಡು, ನಾವೆಲ್ಲರೂ ಕೂತ್ಕೊಂಡು ತಿಂತೀವಿ. ಏ ಪ್ಲೀಸ್ ಕಣ್ರೆ, ಜಗಳ ಆಡಬೇಡಿ. ಹೇಗೋ ಅನ್ಸರ್ಸ್ಕೊಂಡು ಹೋದ್ರಾಯ್ತು. ಹೇಗೋ ನಮ್ಮ ಮಂದಾರ ಇಲ್ಲೇ ಕಾಲೇಜ್ಗೆ ಸೇರ್ಕೊಂಡಿದ್ದಾಳಲ್ಲ, ಇನ್ನು ಮುಂದೆ ಬೆಳಗಾಗೆದ್ದು ಅಡುಗೆ ಮಾಡಿಟ್ಟು ಕಾಲೇಜ್ಗೆ ಹೋಗು ಅಂತ ಹೇಳಿದ್ರಾಯ್ತು. ಆದರೂ ದಾಕ್ಷಾಯಿಣಿ, ನೀನು ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡೋದು ಕಲಿಯೆ. ನಾಳೆ ನಿನ್ನ ಮದುವೆ ಆದಮೇಲೆ ನಿಮ್ಮ ಅತ್ತೆ ಮನೆಯವರು ನಮ್ಮನ್ನು ಬಯೋ ಹಾಗೆ ಆಗಬಾರ್ದಲ್ವಾ? ಆಯ್ತಪ್ಪ, ಕಲ್ತ್ಕೋತೀನಿ.